ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ನಮಸ್ಕಾರ, ಬೆಳಕಿನ ಹಬ್ಬ ದೀಪಾವಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಫೆರಿ. ದೀಪಗಳ ಹಬ್ಬ ದೀಪಾವಳಿ ಸಡಗರ ಸಂಭ್ರಮದ ಸಂಕೇತ. ದೀಪಾವಳಿಯನ್ನ ವಿವಿಧ ಸಮುದಾಯದ ಜನರು ವಿಭಿನ್ನವಾಗಿ ಆಚರಿಸುತ್ತಾರೆ. ದೀಪಾವಳಿ ಬಂತೆಂದರೆ ಸಾಕು, ಮನೆ ಮನೆಗಳಲ್ಲಿ ಸಂಭ್ರಮ ಕಳೆಗಟ್ಟಿರುತ್ತದೆ. ದೀಪಾವಳಿಯ ಆಚಾರ ವಿಚಾರಗಳ ಬಗ್ಗೆ ಒಂದಿಷ್ಟು ತಿಳಿದುಕೊಳ್ಳೋಣ ಇಂದಿನ ಕಾರ್ಯಕ್ರಮದಲ್ಲಿ. ಇವತ್ತು ನಮ್ಮ ಜೊತೆ ಚರ್ಚಿಸಲಿಕ್ಕೆ ಇದ್ದಾರೆ ಶ್ರೀಮತಿ ರುದ್ರಾಕ್ಷಿಬಾಯಿ ಪುಟ್ಟಾನಾಯ್ಕ್, ಸಂಗೀತ ಶಿಕ್ಷಕಿ, ಸಿದ್ಧಗಂಗಾ ಶಾಲೆ, ದಾವಣಗೆರೆ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಮತಿ ದೊಡ್ಡಮ್ಮ, ಗೃಹಿಣಿ, DCM ಟೌನ್ಶಿಪ್. ನಮಸ್ಕಾರ ದೊಡ್ಡಮ್ಮ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಅಜ್ಞಾನವೆಂಬ ಕತ್ತಲನ್ನು ಕಳೆದು ಸುಜ್ಞಾನವೆಂಬ ಜ್ಯೋತಿಯನ್ನು ಬೆಳಗಿಸುವ ಹಬ್ಬನೇ ದೀಪಾವಳಿ. ಮಕ್ಕಳಿಗೆ ಈ ಹಬ್ಬ ಅಂತಂದರೆ ಅಚ್ಚುಮೆಚ್ಚು. ಅದರಲ್ಲೂ ಈ ಹಬ್ಬದ ಪ್ರಮುಖ ಆಕರ್ಷಣೆ ಅಂತ ಹೇಳಿದರೆ ಪಟಾಕಿ. ಸೊ ದೊಡ್ಡಮ್ಮ ಅವರೇ, ಈಗ ಬಲಿಪಾಡ್ಯಮಿ, ನರಕ ಚತುರ್ದಶಿ ಅಂತ ಹೇಳ್ಬಿಟ್ಟು ಒಂದು 3 ದಿನಗಳ ಕಾಲ ನಾವು ದೀಪಾವಳಿನ ಸಂಭ್ರಮಾಚರಣೆ ಮಾಡ್ತೀವಿ. ಅದ್ರ ಬಗ್ಗೆ ನಮ್ಗೆ ಒಂದು ಸ್ವಲ್ಪ ತಿಳಿಸ್ಕೊಳ್ಳಿ. ಅಂದ್ರೆ ಈಗ ಬಲಿಪಾಡ್ಯಮಿ ಅಂತ ಅದಕ್ಕೆ ಏನಕ್ಕೆ ಹೆಸರು ಬಂತು? ನರಕ ಚತುರ್ದಶಿ ಅಂತ ಏನಕ್ಕೆ ಕರೀತಾರೆ? ನರಕ ಚತುರ್ದಶಿ ಅಂದರೆ ನರಕಾಸುರ ದೈತ್ಯರ ರಾಜ, ಆತ ಸ್ತ್ರೀಯರನ್ನು ಹಿಂಸಿಸುತ್ತಿದ್ದ. 16,000 ಸ್ತ್ರೀಯರನ್ನು ಬಂಧನದಲ್ಲಿಟ್ಟಿದ್ದ. ಆಗ ಶ್ರೀಕೃಷ್ಣನಿಗೆ ವಿಷಯ ತಿಳಿದು ಸತ್ಯಭಾಮೆಯ ಜೊತೆಗೆ ಬರ್ತಾನೆ. ಬಂದಾದಾಗ ಆ ಸ್ತ್ರೀಯರು ಬೇಡ್ಕೊಂತಾರೆ, ಆ ಬಲಿಚಕ್ರವ ನರಕಾಸುರನನ್ನು ಸಂಹಾರ ಮಾಡಿಬಿಟ್ಟು ಹಿಂದೆ ಈ ದಿನವೇ ಬಿಡುಗಡೆ ಮಾಡಿದಂತಹ ದಿನ ದೀಪಾವಳಿ. ದಿನ ದೀಪವನ್ನು ಹಚ್ಚಿ ಸಂಭ್ರಮದಿಂದ ಆಚರಿಸ್ತಾರೆ. ಆಗ ನರಕಾಸುರನನ್ನು ಸಂಹಾರ ಮಾಡುವಾಗ ಶ್ರೀಹರಿ ಏನು ಹೇಳ್ತಾರೆ, ಈ ನರಕ ಚತುರ್ದಶಿಯ ದಿನ ಬೆಳಗಿನ ಜಾವ ಯಾರು ಎಣ್ಣೆ ಹಚ್ಚಿ ಅಭ್ಯಂಜನ ಸ್ನಾನ ಮಾಡ್ತಾರೋ ಅಂಥವರಿಗೆ ನರಕ ಪ್ರಾಪ್ತಿಯಾಗುವುದಿಲ್ಲ ಅಂತ ಒಂದು ವರ ಕೊಡ್ತಾರೆ. ಹೌದು, ಅಂದ್ರೆ ಈಗ ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ ಅದಕ್ಕೆ. ಬೆಳಗಿನ ಜಾವದಲ್ಲಿ ಒಂದು ಅಭ್ಯಂಜನ ತಗೊಳ್ಳೋದು ತುಂಬಾನೇ ಶ್ರೇಷ್ಠ ಅಂತ ಹೇಳ್ತಾರೆ. ಶ್ರೇಷ್ಠ ಅಂದ್ರೆ ಅದನ್ನ ಏನಕ್ಕೆ, ಯಾವ ಕಾರಣಕ್ಕಾಗಿ ಅದು ಶ್ರೇಷ್ಠ ಅಂತ ಹೇಳ್ತಾರೆ? ಆ ಶ್ರೇಷ್ಠತೆ ಏನು ಅಂದ್ರೆ, ಆ ನರಕಾಸುರನನ್ನ ಸಂಹಾರ ಮಾಡಿದ್ರಲ್ಲ, ಆಗ ಶ್ರೀಹರಿ ಏನಂತಾರೆ, ವರ ಕೊಟ್ಬಿಟ್ರಲ್ಲ. ಹೌದು, ಜನತೆ ಯಾರು ಈ ಟೈಮಿನಲ್ಲಿ ಅಭ್ಯಂಜನ ಸ್ನಾನ ಮಾಡ್ತಾರೋ ಅಂತವರಿಗೆ ನರಕ ಪ್ರಾಪ್ತಿ ಆಗಲ್ಲ. ಹೌದು, ಅವರಿಗೆ ಆಯುಷ್ಯ ಎಲ್ಲ ಸಿಗುತ್ತೆ ಅಂತ, ಐಶ್ವರ್ಯ ಸಮೃದ್ಧಿ ಜೀವನ ಸಿಗುತ್ತೆ ಅಂತ ಪ್ರತೀತಿ. ಹೌದು, ಆಮೇಲೆ ಇವಾಗ ನೀರು ತುಂಬೋ ಹಬ್ಬ ಅಂತ ನಾವು ಕೇಳಿದೀವಿ, ನೀರು ತುಂಬೋ ಹಬ್ಬ ಅಂತ ಒಂದು ಆಚರಣೆ ಮಾಡ್ತಾರೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಇದೆಯಾ? ನೀರು ತುಂಬೋ ಹಬ್ಬ ಅಂದರೆ ಮೊದಲೆಲ್ಲ ನೀರು ತುಂಬಿಕೊಂಬಂದು ಸ್ಟಾಕ್ ಇಟ್ಕೊಂತಿದ್ವಿ, ನಮಗೆ ಯಾವಾಗ ಬೇಕೋ ಅವಾಗ ತಂದಿಟ್ಕೊಂತಿದ್ವಿ ನಾವು. ಈಗಿನ ಒಂದು ಸಂಪ್ರದಾಯದಾಗ ಏನಾಗ್ಬಿಟ್ಟದೆ, ಯಾವಾಗ ನೀರು ಬಿಡ್ತಾರೋ ಅವಾಗ ತುಂಬ್ಕೋಬೇಕು ನಾವು. ಸ್ವಚ್ಛತೆಯ ಪ್ರತೀಕ ಈ ನೀರು ತುಂಬ ಹಬ್ಬ. ಎಲ್ಲ ಮನೆಯಲ್ಲಿ ನೀರು ಖಾಲಿ ಮಾಡಿಬಿಟ್ಟು ಸ್ವಚ್ಛ ಮಾಡ್ಕೊಂಡು ನೀರು ತುಂಬಿಕೊಂಡು ಹಬ್ಬ ಆಚರಣೆ ಮಾಡ್ತಾರೆ. ಹೌದು, ಅಂದರೆ ಅದು ಇವಾಗ ಸ್ನಾನದ ಮನೆ ಏನಿದೆ ಅದನ್ನೆಲ್ಲ ಶುದ್ಧಿ ಮಾಡಿಬಿಟ್ಟು ಆ ಹಂಡೆಗೆ ನೀರು ತುಂಬಿಸ್ಬಿಟ್ಟು ಅದಕ್ಕೆ ಇದು ಹಚ್ತಾರಲ್ಲ, ಕೆಮ್ಮಣ್ಣು ಮತ್ತೆ ಸುಣ್ಣ ಹಚ್ಚ ಒಂದು ಪದ್ಧತಿ ಕೂಡ ಇದೆ. ಪದ್ಧತಿ ಐತೆ, ಸ್ವಚ್ಛತೆಯ ಪ್ರತೀಕ ಇದು ನೀರು ತುಂಬ ಹಬ್ಬ. ಹೌದು, ಮತ್ತೆ ನಿಮ್ಮ ಕಡೆ ಬರ್ತೀವಿ. ಹಾಗೆ ಈಗ ನಿಮಗೆ ನಿಮ್ಮ ಒಂದು ಲಂಬಾಣಿ ಪದ್ಧತಿಯಲ್ಲಿ ಈ ಹಬ್ಬ ತುಂಬಾನೇ ವಿಶೇಷತೆ ಹೊಂದಿದೆ. ಹೌದು, ಸೊ ಅಂದ್ರೆ ಇವಾಗ ನಿಮ್ಮ ಕಡೆ ಹೇಗೆ ಆಚರಿಸ್ತೀರಾ ಈ ಹಬ್ಬನ? ಹೇಗೆ ಅಂತ ಅಂದ್ರೆ, ನರಕ ಚತುರ್ದಶಿ ದಿವಸ ಅವತ್ತು ಮಟನ್ ಮಾಡ್ತಾರೆ. ಮಟನ್ ಮಾಡಿ ಸಂಭ್ರಮದಿಂದ ದೀಪಗಳನ್ನ ಯುವತಿಯರು ದೀಪ ಹಿಡಿತಾರೆ, ಲಕ್ಷ್ಮೀ ಪೂಜೆ ಮಾಡ್ತಾರೆ. ಆಮೇಲೆ ದೀಪ ಹಿಡಿದ್ಬಿಟ್ಟು ಊರು ತುಂಬ, ಅದು ನಮ್ಮಲ್ಲಿ ಒಂದು ಪದ್ಧತಿ ಇದೆ, ಮನೆ ಮನೆಗೆ ಹೋಗಿ ದೀಪ ಹಿಡಿದು ಅಲ್ಲಿ ನಮ್ಮ ಆಚರಣೆಯನ್ನು ಅವರಿಗೆ ಹಾಡಿನ ಮೂಲಕ ಪ್ರಸ್ತುತಪಡಿಸೋದು ಆ ಥರ ಮಾಡ್ತಾರೆ. ಅಂದರೆ ನಿಮ್ಮ ಕಡೆ ಎಷ್ಟು ದಿನಾನ ಆಚರಿಸ್ತಾರೆ ಈ ಹಬ್ಬನ? 2 ದಿವಸ ಆಚರಿಸ್ತಾರೆ. ಅಂದ್ರೆ ಇವಾಗ ಈ ಹಬ್ಬ ನಿಮ್ಗೆ ಬೇರೆ ಹಬ್ಬ ಎಲ್ಲದಕ್ಕಿಂತ ನಿಮ್ಗೆ ಈ ಹಬ್ಬ ವಿಶೇಷ ಶ್ರೇಷ್ಠ ಅಂತ ಹೇಳ್ತಾರೆ, ಅದಕ್ಕೆ ಕಾರಣ?
ಕಾರಣ ಅಂತ ಅಂದ್ರೆ ಯುವತಿಯರು ಮದ್ವೆ ಆಗೋರು ದೀಪ ಹಿಡಿಯಂಗಿಲ್ಲ, ಯುವತಿಯರು ಅದರಲ್ಲಿ ಲಂಗ ದಾವಣಿ ಹಾಕೊಂಡು ನಮ್ಮ ಉಡುಗೆ ತೊಡುಗೆಗಳನ್ನು ತೊಟ್ಕೊಂಡು ದೀಪ ಹಿಡಿತಾರೆ. ಅದೇ ವಿಶೇಷತೆ ಅವರಿಗೆ, ಅದು ಖುಷಿ ಕೊಡುತ್ತೆ. ಅಂದ್ರೆ ಇವಾಗ ನಿಮ್ಮ ನಿಮ್ಮ ಈ ಒಂದು ಹಬ್ಬದಲ್ಲಿ ಯಾವ್ಯಾವ ರೀತಿಯ ಒಂದು ಅಡುಗೆಗಳನ್ನ ಮಾಡ್ತೀರಾ, ಅಡುಗೆ ತಿನಿಸುಗಳನ್ನ ಹೇಗ್ ಮಾಡ್ತೀರಾ? ಅಂದ್ರೆ ಈಗ ಅವರವರ ಪದ್ಧತಿ ಅಂದ್ರೆ ಈಗ ಜಾಸ್ತಿ ಮಟನ್ ಮಾಡ್ತಾರೆ, ಕೆಲವರು ಸ್ವೀಟ್ ಹೋಳಿಗೆ ಮಾಡ್ತಾರೆ, ಈ ತರ ಅಡುಗೆಗಳನ್ನ ಮಾಡ್ತಾರೆ. ಆಮೇಲೆ ನಿಮ್ ಕಡೆ ಎಲ್ಲ ಅಂದ್ರೆ ಇವಾಗ ನಿಮ್ಮ ಉಡುಗೆ ತೊಡುಗೆ ನೋಡಿದ್ರೆ ಅದು ತುಂಬಾ ವಿಶೇಷತೆ ಇದೆ, ನಿಮ್ಗೆ ಒಂದು ಸಂಭ್ರಮ ತುಂಬಾನೇ ಸಂಭ್ರಮ ಕಾಣುತ್ತೆ. ಅದ್ರಲ್ಲಿ ನೀವೀಗ ಡ್ಯಾನ್ಸ್ ಎಲ್ಲ ಮಾಡೋ ಒಂದು ಪದ್ಧತಿ ಏನಾದ್ರು? ಹಾ, ಡ್ಯಾನ್ಸ್ ಎಲ್ಲ ಮಾಡ್ತಾರೆ. ಹೌದು, ಡ್ಯಾನ್ಸ್ ಎಲ್ಲ ನಿಮ್ಮ ಲಂಬಾಣಿ ಡ್ಯಾನ್ಸ್ ಅಂತ ಹೇಳ್ತಾರೆ, ಅದನ್ನ ನೀವು ಮಾಡಿ ಆಚರಿಸ್ತೀರಾ? ಹೌದು. ಸರಿ, ಹಾಗೆ ದೊಡ್ಡಮ್ಮ ಅವರೇ, ನಿಮ್ಮ ಕಡೆ ನಿಮ್ ಅಂದ್ರೆ ಈಗ ನಮ್ಮ ಸಂಸ್ಕೃತಿಯಲ್ಲಿ ನೀವ್ ಏನೇನು ಅಡುಗೆಗಳನ್ನ ಮಾಡ್ತೀರಾ? ನಾವು ಹೋಳಿಗೆ, ಹೋಳಿಗೆ, ಕಜ್ಜಾಯ, ಚಕ್ಲಿ, ಪ್ರತಿಯೊಂದು ವೆರೈಟೀಸ್. ಈಗಿನ ಒಂದು ಸಂಪ್ರದಾಯ. ಹಿಂದಿನ ಸಂಪ್ರದಾಯದಲ್ಲಿ ಅಂದ್ರೆ ಇವಾಗ ನಿಮ್ಗೆ ಹಿಂದಿನ ಸಂಪ್ರದಾಯದಲ್ಲಿ ಮತ್ತೆ ಈಗಿನ ಸಂಪ್ರದಾಯಕ್ಕೂ ಏನ್ ವ್ಯತ್ಯಾಸ ಇದೆ? ಆಚರಿಸ್ತಾ ಇದ್ರು, ಇವಾಗ ಹೇಗೆ ಆಚರಿಸ್ತಾರೆ? ಆಗ ಎಲ್ಲ ಇಡೀ ರಾತ್ರಿ ಕೂಡ ನಿದ್ದೆ ಮಾಡದೆ ಇರಂಗೆ ಅಡುಗೆ ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ಸಂಬಂಧಿಕರು, ಮಕ್ಕಳು, ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಎಲ್ಲ ಸೇರ್ಕೊಂಡ್ಬಿಟ್ಟು ನಾವು ಹಬ್ಬ ಆಚರಿಸ್ತಾ ಇದ್ವಿ. ಈಗಿನ ಸಂಪ್ರದಾಯ ಏನಾಗ್ತದೆ, ಕ್ಯಾಂಟೀನ್ ಅಡಕವಾಗಿದ್ದಾರೆ. ಹೌದು, ಖಂಡಿತ. ಅವ್ರಿಗೆ ನಾವ್ ಎಷ್ಟು ಜನ ಗಂಡ ಹೆಂಡತಿ ಒಂದು ಮಗು ಇದೀವಲ್ಲ, 10 ಒಳಗೆ ಆರ್ಡರ್ ಮಾಡಿಬಿಡು, 1 ಲೀಟ್ರ್ ಸಾಂಬಾರ್ ಆರ್ಡರ್ ಮಾಡಿಬಿಡು, ಸಾಕಲ್ಲ, ಮಸ್ತಾಯ್ತು. ಈ ರೀತಿ ಸಂಪ್ರದಾಯ ಇದೆಲ್ಲ ಆರ್ಟಿಫಿಷಿಯಲ್ಗೆ ಒಕ್ಕೊಂಡ್ಬಿಟ್ಟಿದ್ದಾರೆ. ಇಂದಿನ ಒಂದು ಸಂಪ್ರದಾಯ ಅಲ್ಲ, ನಶಿಸಿ ಹೋಗ ಅಂತ ಕಾಲ ಈಗ ಬಂದೈತೆ. ಖಂಡಿತ, ಇದು ಇದು ತುಂಬಾನೇ ಯೋಚನೆ ಮಾಡ್ಬೇಕಾಗಿರೋ ಸಂಗತಿ ಕೂಡ. ಆಗಿನ ಒಂದು ಸಂಪ್ರದಾಯದಲ್ಲಿ ತುಂಬಾನೇ ಒಂದು ಸಾಂಪ್ರದಾಯಿಕವಾಗಿ ಆಚರಿಸ್ತಾ ಇದ್ರು, ಈಗಲೂ ಆಚರಿಸ್ತಾರೆ, ಕೆಲವೊಂದ್ ಕಡೆ ಅದೇ ಪದ್ಧತಿಗಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ, ಆದ್ರೆ ತುಂಬಾ ಕಡಿಮೆ ಆಗಿನ ದಿಕ್ಕು ಇವಾಗಿನ ದಿಕ್ಕು. ಬಲಿಪಾಡ್ಯಮಿ ಅಂದ್ರೆ ಬಲಿ ಚಕ್ರವರ್ತಿ ಎಂಬ ಮಹಾರಾಜ ಅಪಾರ ದಾನ ಧರ್ಮಗಳಲ್ಲಿ ನಿಸ್ಸೀಮರು. ಈ ಒಂದು ಅಪಾರವಾದ ದಾನ ಧರ್ಮ ಮಾಡೋಂಥ ಸಂದರ್ಭದಲ್ಲಿ ಶ್ರೀಹರಿ ನೋಡ್ತಾರೆ, ಹೀಗೆ ಈ ದಾನ ಮುಂದುವರೆದ್ರೆ ಹೇಗೆ ನಶಿಸಿ ಹೋಗ ಒಂದು ಸಂದರ್ಭ ಅನ್ನೋ ಒಂದು ಮಾಹಿತಿ ತಿಳಿದು ಅವರು ಬಂದು ವಾಮನ ರೂಪದಲ್ಲಿ ದಾನ ಬೇಡೋದಕ್ಕೆ ಸಾಲಿನಲ್ಲಿ ನಿಲ್ತಾರೆ. ಬಂದಾಗ ಮಹಾರಾಜ ಅಂತಾರೆ, ಏನು ಬೇಕು ನಿನಗೆ? ನನಗೆ 3 ಜಾಗ ಕೊಟ್ಟರೆ ಸಾಕು, 3 ಪಾದ ಇಡೋದಕ್ಕೆ ಜಾಗ ಬೇಕು ಅಂತ ಹೇಳ್ತಾರೆ. ಅಷ್ಟೇನಾ, ತೆಗೆದುಕೋ ಅಂತಾರೆ. ಆವಾಗ ಈ ವಾಮದೇವರು ಏನು ಮಾಡ್ತಾರೆ, 1 ಪಾದನ ಭೂಮಿಗೆ ಇಡ್ತಾರೆ, ಅದು ಫುಲ್ ಆಗಿಬಿಡುತ್ತೆ. 1 ಪಾದನ ಆಕಾಶಕ್ಕೆ ಇಡ್ತಾರೆ, ಅದನ್ನು ಫುಲ್ ಆಗುತ್ತೆ. 1 ಜಾಗ, 1 ಪಾದ ಎಲ್ಲಿಡಲಿ ಅಂತ ಕೇಳ್ತಾರೆ. ನನ್ನ ತಲೆ ಮೇಲೆ ಇಡ್ರಿ ಅಂತ ಮಹಾರಾಜ ಹೇಳ್ತಾರೆ. ಆಗ ಪಾದವನ್ನಿಟ್ಟು ಪಾತಾಳಕ್ಕೆ ತುಳಿತಾರೆ, ಆ ಮಹಾರಾಜ ಸಂಹಾರ ಆಗ್ತಾರೆ. ಆ ದಿನವೇ ಬಲಿ ಚಕ್ರವರ್ತಿ ಸಂಹಾರ ಆದ ದಿನ ಬಲಿ ಪಾಡ್ಯಮಿ ಅಂತ ಆಚರಿಸ್ತೀವಿ. ದೀಪಗಳನ್ನು ಹಚ್ಚಿ 2 ದಿನದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತೀವಿ. ಹೌದು, ಹಾಗೆ ಈಗ ನಾನು ನಿಮಗೆ ಬರ್ತೀನಿ. ನಿಮ್ಮಲ್ಲಿ ಯಾವ ರೀತಿಯ ಪೂಜೆಗಳನ್ನ, ಯಾವ್ಯಾವ ರೀತಿಯ ಪೂಜೆಗಳನ್ನ ನೀವು ಪೂಜಿಸ್ತೀರಾ, ಯಾವ ರೀತಿ ಆಚರಿಸ್ತೀರಾ? ಈಗ ನರಕ ಚತುರ್ದಶಿ ದಿವಸ ಅಮಾವಾಸ್ಯೆ ದಿವಸ ಅವತ್ತು ಮಟನ್ ಮಾಡಿಬಿಟ್ಟು ಲಕ್ಷ್ಮೀ ಪೂಜೆಯನ್ನು ಮಾಡ್ತಾರೆ. ಆಮೇಲೆ ಯುವತಿಯರು ಊರಲ್ಲಿ ಒಬ್ಬರು ನಾಯಕರು ಅಂತ ಇರ್ತಾರೆ, ಅವ್ರ ಮನೆಗೆ ಹೋಗಿ ನಾವು ಇವತ್ತು ದೀಪ ಹಿಡಿತೀವಿ, ನಿಮ್ಮ ಅನುಮತಿ ಕೊಡಿ ಅಂಥೇಳಿ ಅವ್ರ ಮನೆಗೆ ಫಸ್ಟ್ ಮಾಡಿಕೊಂಡು ಅನುಮತಿ ತಗೊಂಡು ಆಮೇಲೆ ಒಂದು ಊರಲ್ಲಿ ಅಂದರೆ 1,500 ಮನೆ ಇದೆ ನಮ್ಮೂರಲ್ಲಿ, ಪ್ರತಿ ಒಂದು ಮನೆಗೂ ಅವರವರ ಹಾಡುಗಳನ್ನು ಹಾಡಿಬಿಟ್ಟು ದೀಪವನ್ನು ಹಿಡಿದು ಅವರವರ ಮನೆ ದೇವರನ್ನು ಪೂಜಿಸ್ತಾ ದೀಪ ಹಿಡಿದು ಬರ್ತಾರೆ. ಅವರ ಕಾಣಿಕೆ ಎಷ್ಟು ಕೈಲಾದಷ್ಟು, ಎಷ್ಟು ಕಾಣಿಕೆ ಇರುತ್ತೋ ಕಾಣಿಕೆಯನ್ನು ಹಾಕ್ತಾರೆ. ಈಗ ನಿಮ್ಮಲ್ಲಿ ಲಕ್ಷ್ಮೀ ಪೂಜೆ ಕೂಡ ಮಾಡ್ತೀರಾ? ಹಾಂ, ಲಕ್ಷ್ಮೀ ಪೂಜೆ ಮಾಡ್ತೀವಿ. ಓಕೆ, ಹಾಗೆ ದೊಡ್ಡಮ್ಮ ಅವರೇ, ಈಗ ನಿಮ್ಮ ಕಡೆ ಹಟ್ಟಿ ಲಕ್ಕವನ್ನ ಇಟ್ಬಿಟ್ಟು ನೈಸರ್ಗಿಕ ಹೂಗಳನ್ನೆಲ್ಲ ತಂದ್ಬಿಟ್ಟು ಒಂದು ಮಾಡುವಂಥ ಪದ್ಧತಿ ಇದೆ, ಪೂಜೆ ಆಚರಿಸುವಂಥ ಪದ್ಧತಿ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಹಟ್ಟಿ ಲಕ್ಕಮ್ಮ ನೆಡಬೇಕು ಅಂದರೆ ಮನೆಯಲ್ಲಿ ಅತಿಯಾದ ಸಂಭ್ರಮ. ನೈಸರ್ಗಿಕವಾಗಿ ಸಿಗುವಂಥ ತಂಗಡಿಕೆ ಹೂವು, ಬಂದರಕ್ಕೆ ಸೊಪ್ಪು, ಉತ್ತರಾಣಿ ಕಡ್ಡಿ, ಕಂಚಿ ಕಡ್ಡಿ ಹೇಳ್ತಾರೆ, ಈ ಕಡ್ಡಿಗಳನ್ನೆಲ್ಲ ಒಕ್ಕೂಡಿಸಿ ಕಟ್ಟಿಬಿಟ್ಟು 2 ಬಾಗಿಲಿಗೆ 2 ಮಾವಿನ ಸೊಪ್ಪು ಇಡ್ತಾರೆ. ಆ ಏನು ಇಟ್ಟಾಗ ಆ ದೀಪ ಆರ್ದಿರಲಿ ಅನ್ನೋ ಒಂದು ಇದಕ್ಕೆ ಹೊಸ ಪುಟ್ಟಿಗಳಿಗೆ ಸಿಂಗಾರ ಮಾಡಿಬಿಟ್ಟು ಕೆಮ್ಮಣ್ಣು
ಸುಣ್ಣ ಸಗಣಿ ಹಚ್ಚಿಬಿಟ್ಟು ನೀಟಾಗಿ ಎರಡು ಕಡೆಗೆ ಇಟ್ಟು ಪೂಜೆಯನ್ನ ಆಚರಿಸ್ತಾರೆ. ಅಂದ್ರೆ ಈಗ ಈ ಒಂದು ಪ್ರಶ್ನೆ ನಿಮಗೆ ಕೇಳಲೇಬೇಕು, ಯಾಕೆ ಎಣ್ಣೆ ದೀಪಗಳನ್ನೇ ಬಳಸ್ತಾರೆ ಈ ಹಬ್ಬಕ್ಕೆ? ಈಗ ಕ್ಯಾಂಡಲ್ಸ್ಗಳನ್ನೆಲ್ಲ ಹಚ್ಚಬಹುದು, ಆದ್ರೂ ಎಣ್ಣೆ ದೀಪಗಳನ್ನೇ ಏನಕ್ಕೆ ಬಳಸ್ತಾರೆ? ಎಣ್ಣೆ ದೀಪಗಳಲ್ಲಿರುವ ಒಂದು ಮಹತ್ತರವಾದ ಶಕ್ತಿ ಅಪಾರವಾದ್ದು. ಎಲ್ಲ ಈ ಮೊಂಬತ್ತಿ ಇವು ಹಚ್ಚಿದ್ರೆ ಅದರಲ್ಲಿ ಶಾಖ ಇರಲ್ಲ. ಈ ಎಣ್ಣೆ ದೀಪ ಏನು ಹಚ್ಚುತ್ತೀವಲ್ಲ ಅದು ಶಾಖ ಜಾಸ್ತಿ, ಬೆಳಗ ಒಂದಿದನು ಹೆಚ್ಚಿನ ಒಂದು ಬೆಳಕನ್ನು ಕೊಡುತ್ತೆ. ಒಂದು ಈಗಿನ ಒಂದು ವಾತಾವರಣದಲ್ಲಿ ಕ್ರಿಮಿಕೀಟಗಳು ಹಾರಾಡೋ ಅಂಥ ಒಂದು ಬೆಳವಣಿಗೆ ಜಾಸ್ತಿ ಇರ್ತದೆ. ಆ ದೀಪದ ಒಂದು ಇದಕ್ಕೆ ಅವೆಲ್ಲ ನಶಿಸಿ ಹೋದಾಗ ವಾಸ್ತವಿಕವಾಗಿ ಪರಿಸರ ಸ್ವಚ್ಛತೆಯಾಗಿ ಇರುತ್ತೆ ಅನ್ನೋ ಒಂದು ಪ್ರತೀಕ. ಅಂದರೆ ಈಗ ಜನ್ರೇಷನ್ ಗ್ಯಾಪ್ ಕೂಡ ತುಂಬ ಜಾಸ್ತಿ ಆಗಿರೋದ್ರಿಂದ ಹಿಂದೆ ದೀಪಗಳನ್ನೆಲ್ಲ ಇಡ್ತಾ ಇದ್ರು, ಈಗೂ ಕೆಲವೊಂದು ಕಡೆ ಇಡ್ತಾರೆ, ಆದರೆ ಆರ್ಟಿಫಿಷಿಯಲ್ ಲೈಟಿಂಗ್ಸ್ಗಳನ್ನೇ ತುಂಬ ಆಗಿಬಿಟ್ಟಿದೆ ಇವಾಗ. ಅಂದರೆ ಇವಾಗ ದೀಪಗಳನ್ನ ಇಡೋ ಜಾಗದಲ್ಲಿ ಆರ್ಟಿಫಿಷಿಯಲ್ ದೀಪಗಳನ್ನ ಇಡ್ತಾರೆ. ಸೊ ಇವಾಗ ಅದಕ್ಕೂ ಇದಕ್ಕೂ ನಿಮಗೆ ಏನು ಡಿಫ್ರೆನ್ಸ್ ಅನಿಸುತ್ತೆ? ಅಂದರೆ ಹಿಂದಿನ ಸಂಸ್ಕೃತಿಗೂ ಈಗಿನ ಸಂಸ್ಕೃತಿಗೂ. ಹಿಂದಿನ ಸಂಸ್ಕೃತಿ ಬೆಳೆಸ್ಕೊಂಬಂದಿರೋ ಒಂದು ಈಗಿನ ವಾತಾವರಣದಲ್ಲಿ ಆ ಕ್ರಿಮಿಕೀಟಗಳು ಈ ಅಲಂಕಾರಿಕ ಇದರಲ್ಲಿ ಸಾಯಲ್ಲ. ಹೌದು, ಈ ದೀಪದ ಒಂದು ಬೆಳಕಿಗೆ ದೀಪದ ಆಕರ್ಷಣೆಗೆ ಹೋಗ್ಬಿಟ್ಟು ಅವು ನಾಶವಾಗ್ತವೆ. ಈ ಒಂದು ಇದಕ್ಕೆ ಸಂಪ್ರದಾಯ ಹಿಂದಿಂದನೂ ನಡೆದು ಬಂದಿದೆ. ಖಂಡಿತ ಇದು ಇಂದಿನ ಸಂಪ್ರದಾಯ ನಶಿಸಿ ಹೋಗ್ತಾ ಇದೆ. ಹೌದು ಮೇಡಮ್, ಹಾಗೆ ನಾನು ನಿಮಗೆ ಕೇಳೋದೇನಂದ್ರೆ, ಈಗ ನಿಮ್ಮಲ್ಲಿ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ವಿಶೇಷವಾಗಿ ಆಚರಿಸ್ತೀರಾ ಈ ಹಬ್ಬನ. ಹೌದು, ಇದು ಯಾವಾಗಿಂದ ಬಂತು? ಇದಕ್ಕೆ ಏನಾದರೂ ಪುರಾಣ ಅಂತ ಏನಾದರೂ ಹಿನ್ನೆಲೆ ಇದೇನಾ? ಹಿನ್ನೆಲೆ ಅಂದರೆ ನಮ್ಮ ತಾತ ಮುತ್ತಾತ ಕಾಲದಿಂದನೂ ಇದನ್ನು ನಡೆಸ್ಕೊತ ಬಂದಿದ್ದಾರೆ. ಅವರ ಸಂಪ್ರದಾಯದಂತೆ ಈಗ ಮತ್ತೆ ಮುಂದುವರಿತಾ ಇದೆ. ಅವರ ಮಕ್ಕಳು ಮೊಮ್ಮಕ್ಕಳು ಅದನ್ನು ನೆರವೇರಿಸ್ಕೊತ ಹೋಗ್ತಾ ಇದ್ದಾರೆ. ಸಂಜೆ 6 ಗಂಟೆಯಿಂದ ದೀಪ ಹಚ್ಚಿವಿ ಅಂದ ತಕ್ಷಣನೇ ಅದು ಟೈಮ್ ಎಷ್ಟನ್ನ ಆಗಲಿ 12 ಆಗಲಿ 1 ಆಗಲಿ ಹಚ್ಚಿ ಸಂಭ್ರಮ ಆಚರಿಸ್ತಾ ಇದ್ವಿ. ಆದರೆ ಈಗಿನ ಒಂದು ಇದ್ರಾಗೇನು, ಇಷ್ಟೇ ಟೈಮಿಂಗ್ಸ್ನಲ್ಲಿ ಪಟಾಕಿ ಹಚ್ಚಿ ಮುಗಿಸ್ಬಿಡಬೇಕು. ಹೌದು, ಈಗ ಕರ್ನಾಟಕ ಸರ್ಕಾರ ಕೂಡ ಒಂದು ಆಜ್ಞೆ ಹೊರಡಿಸಿದೆ, 8 ಗಂಟೆಯಿಂದ 10 ಗಂಟೆವರೆಗೂ ಮಾತ್ರ ಒಂದು ನಿಯಮಿತ ಅವಧಿಯನ್ನು ನೀಡಿದೆ ಪಟಾಕಿ ಹೊಡಿಲಿಕ್ಕೆ. ಸೊ ಇದು ಇವಾಗ ನಮ್ಮ ಸಂಸ್ಕೃತಿಗೆ ಏನಾದರೂ ಯಾವ ರೀತಿ ಪರಿಣಾಮ ಬೀರಬಹುದು? ಇದು ಖುಷಿ ಥರ ಅಂತದಲ್ಲ, ಮಕ್ಕಳಿಗೆ ಒಂದು ಅಶಾಂತಿ ಒಂದು ನೆಮ್ಮದಿ ಇಲ್ಲದಂಥ ಒಂದಿದು ಅಂತ ನನ್ನ ಅನಿಸಿಕೆ. ಮಕ್ಕಳು ಹಠ ಮಾಡ್ತಾರೆ, ಜಾಸ್ತಿ ಹೆಚ್ಚು ಹೊಡೆದ್ರೆ ಪೊಲೀಸರು ಮನೆ ಬಾಗಿಲಿಗೆ ಬರ್ತಾರೆ. ಹೌದು, ಹಿಂಗೆ ಮಕ್ಕಳಿಗೆ ಎದುರಿಸ್ತೀವಿ ನಾವು, ಈಗ ಹಂಗೆ ಹಚ್ಚಂಗಿಲ್ಲ ಮತ್ತಿರ್ಗ ಪೊಲೀಸರು ಬರ್ತಾರೆ ಅಂತ ಈಗಿನಿಂದನೇ ವಾರ್ನ ಕೊಡ್ತಾ ಇದ್ದೀವಿ ನಾವೀಗ ಮಕ್ಕಳಿಗೆ. ಹೌದು, ಹಾಗೆ ಇವಾಗ ನಿಮ್ಮ ಬಾಲ್ಯದಲ್ಲಿ ಹೇಗೆ ಆಚರಿಸ್ತಾ ಇದ್ರಿ ನೀವು ದೀಪಾವಳಿ? ಬಾಲ್ಯದಲ್ಲಿ ಪಟಾಕಿ 6 ಗಂಟೆಯಿಂದ ಶುರುವಾಗಿದ್ದು 1 ಗಂಟೆ ಆದರೂ ಆಯ್ತೆ. ಎಷ್ಟು ಒಬ್ಬರಲ್ಲ ಇಬ್ಬರಲ್ಲ, ಈಗ ಒಬ್ಬರು ಮಕ್ಕಳು ಗಂಡ ಹೆಂಡತಿ ಇಬ್ಬರೇ, ಎಷ್ಟು ಸಂಬಂಧಿಕರು ಎಷ್ಟು ಎಲ್ಲ ಕೂಡ್ಕೊಂಡು ಒಂದೇ ಹತ್ರ ಆಚರಿಸ್ತಾ ಇದ್ವಿ. ಹಂಗಾಗಿ ನಮಗೆ ಟೈಮಿಂಗ್ಸಿನ ಇದು ಬರ್ತಾ ಇರಲಿಲ್ಲ ನಮ್ಮ ಮಧ್ಯೆ. ಈಗೇನಿಲ್ಲ, ಒಂದು ಮಗು ಅದು ಪಟಾಕಿ ಹಚ್ಚಿದ್ರೆ ಹೆಂಗೋ ಅದನ್ನು ಹೆಸರು ಹೇಳ್ಬಿಟ್ಟು ಅವರೇ ಹಚ್ಚೋದು ದೊಡ್ಡವರು, ಅವಕ್ಕೆ ಶಾಂತಿ ಸಿಗುತ್ತೆ. ಹಿಂಗೆ ನೆಮ್ಮದಿ ಇಲ್ಲದೆ ಮಕ್ಕಳು ಇರೋ ಪರಿಸ್ಥಿತಿ ಈಗ. ಹಾಗೆ ಈಗ ಪಟಾಕಿ ಹೊಡಿಯಬೇಕಾದ್ರೆ ಎಷ್ಟೊಂದು ಅವಘಡಗಳು ಕೂಡ ಸಂಭವಿಸಿದೆ, ಈಗ ಕೈ ಸುಟ್ಕೊಳ್ಳೋದಿರ್ಬೋದು, ಎಷ್ಟೋ ಜನಕ್ಕೆ ಕಣ್ಣು ಹೋಗಿರೋ ಅಂಥದ್ದಿರ್ಬೋದು, ಅದ್ರ ಬಗ್ಗೆ ನೀವೇನಾದರೂ ಜನರಿಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಈಗಿನ ಒಂದು ಇದು ಮಕ್ಕಳು ಆಗ 1 ಡಜನ್ 1/4 ಡಜನ್ 1/2 ಡಜನ್ ಮಕ್ಕಳು ಇರ್ತಾಯಿದ್ರು, ಈಗ ಒಂದೇ ಮಗು. ಈ ಪಟಾಕಿ ಹಚ್ಚಿ ಏನನ್ನಾದರೆ ಅನ್ನೋ ಒಂದು ಭಯ ಮತ್ತೆ ಒಂದು ಕಡೆ ಕಾಣೋದು, ಇನ್ನೊಂದು ಕಡೆ ಆದರೂ ವಾಸನೆ ಕುಡಿದ್ರೆ ನೆಗಡಿ ಬರುತ್ತೆ, ವೈರಲ್ ಇನ್ಫೆಕ್ಷನ್ ಆಗ್ತತೆ, ಆ ಪಟಾಕಿ ವಾಸನೆ ಕುಡಿದ್ರೆ ಇನ್ನೂ ಒಂದು ಕಾಯಿಲೆ ಬರುತ್ತೆ ಅನ್ನೋ ಒಂದು ಭಯ ಜನರಲ್ಲಿ. ಕಲುಷಿತ ವಾತಾವರಣ ಆಗಬಾರ್ದು, ಅನೇಕ ರೋಗಗಳು ಅಂಟಿಗೆಂದರೆ ಈ ಪಟಾಕಿ ವಾಸನೆಯಿಂದನೇ ಬಂತು. ಹಂಗಾಗಿ ಈಗ ಪಟಾಕಿ ಹೆಚ್ಚಿಗೆ ಕಲುಷಿತವಾಗುತ್ತೆ ಅನ್ನೋ ಒಂದು ಚಿಕ್ಕ ಟೈಮ್ ಕೊಟ್ಟು ಹಬ್ಬ ಆಚರಣೆ ಮಾಡೋಕ್ಕೆ ಆರ್ಡರ್ ಮಾಡಿದ್ದಾರೆ. ಖಂಡಿತ, ಈ ಒಂದು ನಿಟ್ಟಿನಲ್ಲಿ ನಾವು ಜನತೆಗೆ ಹೇಳೋದೇನು ಅಂತ ಅಂದರೆ, ಪಟಾಕಿ ಹೊಡಿಬೇಕಾದ್ರೆ ತುಂಬಾ ಹುಷಾರಾಗಿರಿ, ಅದರಲ್ಲೂ ಮುಖ್ಯವಾಗಿ ಮಕ್ಕಳು ತುಂಬಾ ಎಚ್ಚರಿಕೆ ವಹಿಸ್ರಿ. ಹಾಗೆ ಇವಾಗ ನಿಮ್ಮ ಹತ್ರ ಬರ್ತೀನಿ, ಇವಾಗ ನೀವು ಪಟಾಕಿನ ನಿಮ್ಮ ಬಾಲ್ಯದಲ್ಲಿ ಹೇಗೆ ದೀಪಾವಳಿನ ಹೇಗೆ ಆಚರಿಸ್ತಾ ಇದ್ರಿ ಬಾಲ್ಯದಲ್ಲಿ?
ಬಾಲ್ಯದಲ್ಲಿ ಅಂದರೆ ಅದೇ ಹೇಳಿದ್ನಲ್ಲ, ದೀಪ ಹಿಡಿಯೋದು, ಮನೆ ಮನೆಗೆ ಹೋಗಿ ದೀಪ ಹಿಡಿಯೋದು, ನಮ್ಮ ಡ್ರೆಸ್ ಹಾಕೊಂಡು, ಅದು ಯುವತಿಯರು ಅಷ್ಟೇ ದೀಪ ಹಿಡಿಬೇಕು, ಮದುವೆ ಆದಮೇಲೆ ಹಿಡಿಯಂಗಿಲ್ಲ. ಹಾಗಾಗಿ ಅದನ್ನು ಮಿಸ್ ಮಾಡ್ಕೊತಾ ಇದ್ದೀವಿ ಅಂತ ಅನಿಸುತ್ತೆ. ಮತ್ತೆ ಬಾಲ್ಯ ಜೀವನಕ್ಕೆ ಹೋಗಬೇಕು, ಆ ದೀಪ ಹಿಡಿಬೇಕು, ಸವಿ ನೆನಪು ಮತ್ತೆ ಮರುಕಳಿಸ್ತಾ ಇದೆ. ದೀಪ ಬಂದ ತಕ್ಷಣ ಓ ನಾವು ದೀಪ ಹಿಡಿತಿದ್ವಲ್ಲ, ಊರು ತುಂಬ ದೀಪ ಹಿಡಿಯೋದು, ಮತ್ತು ಬೆಳಿಗ್ಗೆ ಬಂದು ಮತ್ತು ಫ್ರೆಶ್ ಆಗಿ ಮತ್ತು ರೆಡಿಯಾಗಿ ಲಂಗ ದಾವಣಿ ಹಾಕ್ಕೊಂಡು ನಮ್ಮ ಡ್ರೆಸ್ ಹಾಕ್ಕೊಂಡು ಹೂ ಕಿತ್ಕೊಂಬರಕ್ಕೆ ಹೋಗ್ತಿದ್ವಿ. ಅಷ್ಟೊತ್ತಿಗೆ ನಮ್ಮ ಅಣ್ಣರು ದುಡ್ಡು ರಾತ್ರಿ ಎಲ್ಲ ಕಲೆಕ್ಟ್ ಆಗ್ತಿತ್ತಲ್ಲ ದುಡ್ಡು ದೀಪ ಹಿಡಿದ್ರೆ ನಮ್ಮ ಅಣ್ಣ ತಮ್ಮ ಎಲ್ಲ ಎತ್ಕೊಂಡ್ಬಿಡೋರು. ಮತ್ತೆ ಬಂದು ಅಯ್ಯೋ ನನ್ನ ದುಡ್ಡೇನಾಯಿತು ಅಂತ ಮತ್ತೆ ಅಳ್ತಾ ಇದ್ದೆ ನಾನು. ಆ ಥರ ಎಲ್ಲ ನೆನಪಾಗುತ್ತೆ ಈ ಹಬ್ಬ ಬಂತು ಅಂತ ಅಂದರೆ. ಖಂಡಿತ. ಇವಾಗ ನಿಮಗೆ ದೀಪಾವಳಿ ಅಂತ ಹೇಳಿದ್ರೆ ಒಂದು ಘಟನೆ ನೆನಪಾಗುತ್ತೆ ಅಂತ ಹೇಳಿದ್ರೆ ಅದು ಯಾವ ಘಟನೆ ಅಂತ ಹೇಳ್ತೀರಾ? ಯಾವ ಘಟನೆ ಅದೇ ಅದೇ ನಮ್ಮ ಅಣ್ಣ ದುಡ್ಡು ತಗೊಂತಿದ್ದ ನಂದು. ಓಕೆ. ದೀಪ ಹಿಡಿಯೋದು ದುಡ್ಡನ್ನ ಅವನು ಎತ್ಕೊತಾ ಇದ್ದ. ಓಕೆ. ಅದು ನೆನಪಾಗುತ್ತೆ ನನಗೆ. ಹಾಗೆ ದೊಡ್ಡಮ್ಮ ಅವರೇ, ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಈಗ ಎಷ್ಟೊಂದು ದೇವಸ್ಥಾನಗಳಲ್ಲಿ ಈ ಸಮಯದಲ್ಲಿ ಎಷ್ಟೊಂದು ಕ್ಷೇತ್ರಗಳಲ್ಲಿ ಈ ಲಕ್ಷ್ಮೀ ದೀಪೋತ್ಸವನ ಆಚರಿಸ್ತಾರೆ, ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಗೊತ್ತಾ? ಈ ಒಂದಿದು ಕಾರ್ತಿಕ ಮಾಸದ ಒಂದು ಸಂದರ್ಭ, ಲಕ್ಷ ದೀಪೋತ್ಸವ ಆಚರಣೆಯ ಒಂದು ಪ್ರತೀಕ ಅಂದರೆ ಖುಷಿ ಕೊಡೋ ಅಂಥ ದಿನ. ಒಂದೊಂದು ದೇವಸ್ಥಾನದಲ್ಲಿ ಲಕ್ಷ ದೀಪೋತ್ಸವ ಅಂದರೆ ಅದು ಎಷ್ಟು, ಒಂದು ಲಕ್ಷ, ಲಕ್ಷದ ಒಂದು, ನೂರ ಒಂದು, ಹಿಂಗೆ ದೀಪ ಹಚ್ಚಿ ಬೆಳಕನ್ನು ಸೃಷ್ಟಿಸಿ ಖುಷಿ ಪಡೋ ಅಂಥ ದಿನ. ಹೌದು, ಖಂಡಿತ. ಹಾಂ, ದೀಪೋತ್ಸವದ ಒಂದು ಸಂಕೇತ. ಹೌದು. ಹಾಗೆ ಇವಾಗ ನಿಮ್ಮ ಬಾಲ್ಯದಲ್ಲಿ ನೀವು ಹೇಗೆ ಆಚರಿಸ್ತಾ ಇದ್ರಿ? ನಮ್ಮ ಬಾಲ್ಯದಲ್ಲಿ ನಾವೇನು ಪಟಾಕಿ ಹೊಡಿಬೇಕು ಅಂದ್ರೂ ನಮಗೆ ಭಯ ಇಲ್ಲ. ಹಚ್ಚಿದ್ರು ಕೂಡ ಜಿಂಕೆ ನೆಗ್ದಂಗೆ ಓಡೋಗ್ತಿದ್ವಿ ನಾವು. ಈಗಿನ ಮಕ್ಕಳು ಹಚ್ಚಿ ಅಲ್ಲೇ ಕುತ್ಕೊಂಡು ಕೈ ಸುಟ್ಕೊಂಡು ಎದ್ದು ಬರೋ ಅಂತ ಮಕ್ಕಳು ಈಗ ನಾವು ನೋಡ್ತೀವಿ. ನೋಡಿದರೆ ಅಯ್ಯೋ ಇವ್ರು ಯಾಕೆ ಹಿಂಗೆ ಆಡ್ತಾರಲ್ಲ, ಯಾಕೆ ಇವ್ರ ಚೂಟಿ ಇಲ್ಲ ಅನ್ನೋ ಒಂದು ಮನಸ್ಸು ಅನಿಸ್ತತಿ. ನಾವು ಚಿಕ್ಕರಿದ್ದಾಗ ಈ ರೀತಿ ಮಾಡಲಿಲ್ಲ, ಯಾವ ರೀತಿಯಾದ ಭಯನೂ ಪಡಲಿಲ್ಲ. ನಾವು ಆ ರೀತಿ ಬೆಳೆದ ಒಂದು ಖುಷಿ ಹಿಂದಿನ ಸ. ಹಾಗೆ ಈಗ ದೀಪಾವಳಿ ಅಂತ ಹೇಳಿದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಒಂದೊಂದು ರೀತಿಯಾಗಿ ಆಚರಿಸ್ತಾರೆ. ಅಂದರೆ ಇವಾಗ ಇಲ್ಲಿ ಆಚರಿಸೋದು ಏನಕ್ಕೆ ಅಂದರೆ ರಾಮ ವನವಾಸದಿಂದ ಬಂದ ಅನ್ನೋ ಒಂದು ಸವಿ ನೆನಪಿಗಾಗಿ ಆಚರಿಸ್ತಾರೆ. ಅದೇ ರೀತಿಯಾಗಿ ಮಹಾರಾಷ್ಟ್ರದಲ್ಲಿ ಎಲ್ಲ ವೀಕ್ಷಕರೇ ಇವಾಗ ಲಕ್ಷ್ಮೀ ಅಂದರೆ ನರಕಾಸುರನನ್ನು ಸಂಹಾರ ಮಾಡಿದ ಒಂದು ಕಾರಣಕ್ಕಾಗಿ ಆಚರಿಸ್ತಾರೆ. ಅದೇ ರೀತಿಯಾಗಿ ಈ ನಮ್ಮ ಸಿಖ್ ಒಂದು ಪದ್ಧತಿಯಲ್ಲಿ ಹೇಗೆ ಆಚರಿಸ್ತಾರೆ ಅಂತಂದರೆ ಅವರ ಮೊಘಲ್ ನಾಯಕ ಅಂತಲೇ ಹೇಳ್ಬೋದು. ಸೊ ಅವರನ್ನು ಒಂದು ಬಿಡುಗಡೆ ಮಾಡಿದ್ರು ಅವತ್ತಿನ ದಿವಸ. ಅವರು ಒಂದು 52 ರಾಜರ ಜೊತೆಗೆ ಅವರು ಬಿಡುಗಡೆ ಹೊಂದಿದ್ರು. ಆ ಒಂದು ಸವಿ ನೆನಪಿಗಾಗಿ ಆಚರಿಸ್ತಾರೆ. ಅದೇ ರೀತಿಯಾಗಿ ಈ ಜೈನ್ ಪದ್ಧತಿಯಲ್ಲಿ ಈ ಬುದ್ಧ ಅವರಿಗೆ ಬೋಧಿ ವೃಕ್ಷದ ಕೆಳಗಡೆ ಅವತ್ತಿನ ದಿನ ಜ್ಞಾನೋದಯ ಆಯಿತು. ಸೊ ಆ ಒಂದು ಸವಿ ನೆನಪಿಗಾಗಿ ಆಚರಿಸ್ತಾರೆ. ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯದಲ್ಲಿ ವಿವಿಧ ರೀತಿಯಾಗಿ ಆಚರಿಸ್ತಾರೆ. ಸೊ ಇವಾಗ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ವಿರಾಮ. ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸಾಕ್ಷಿ ಟಿವಿ ಕನ್ನಡ ಈಗ ಮೊಬೈಲ್ನಲ್ಲೂ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರ್ನ ಸಾಕ್ಷಿ ಟಿವಿ ಕನ್ನಡ ಆಪ್ ಅನ್ನು ಡೌನ್ಲೋಡ್ ಮಾಡಿಕೊಂಡು ಮೊಬೈಲ್ನಲ್ಲಿ ಕಾರ್ಯಕ್ರಮವನ್ನು ವೀಕ್ಷಿಸಬಹುದು. ಸಾಕ್ಷಿ ಟಿವಿ ಕನ್ನಡವನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಹೀಗೆ ಮಾಡಿ, ಗೂಗಲ್ ಪ್ಲೇಸ್ಟೋರ್ಗೆ ಹೋಗಿ ಸಾಕ್ಷಿ ಟಿವಿ ಕನ್ನಡ ಎಂದು ಟೈಪ್ ಮಾಡಿ ಸಾಕ್ಷಿ ಟಿವಿ ಕನ್ನಡ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಳ್ಳಿರಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ದೊಡ್ಡಮ್ಮ, ಇವಾಗ ಏನದು ಸಗಣಿ ಇಟ್ಬಿಟ್ಟು ನಿಮ್ದು ಹಟ್ಟಿ ಲೆಕ್ಕವನ್ನು ಸಗಣಿಯಿಂದ ಮಾಡ್ತಾರೆ. ಆ ಸಗಣಿ ಎಲ್ಲ ಇಟ್ಟು ಅದಕ್ಕೆ ಹೂವೆಲ್ಲ ಹಾಕಿ ಅದನ್ನು ಸಗಣಿಯಿಂದನೇ ಏನಕ್ಕೆ ಮಾಡ್ತಾರೆ? ಈಗ ಮಣ್ಣಿಂದ ಮಾಡ್ಬೋದು, ಆದರೆ ಸಗಣಿಗೆ ಏನಕ್ಕೆ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಕೊಡ್ತಾರೆ? ಈಗ ಹಿಂದಿನ ಹಿರಿಯರು ಆ ಗೋವುಗಳಿಗೆ ವಿಶೇಷತೆ ಕೊಡೋರು. ಗೋಪೂಜೆ ಮಾಡದೆ ಬೆಳಿಗ್ಗೆ ಎದ್ದು ಆ ಗೋಪೂಜೆ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡೋರು. ಈಗ ನಾವು ದೀಪಾವಳಿಯ ಒಂದು ವಿಶೇಷತೆಯಾಗಿ ಏನು ಮಾಡ್ತೀವಿ ಅಂದರೆ ದನಗಳು ಕಟ್ಟ ಕೊಟ್ಟಿಗೆ ಅದು ಶುಭ್ರತೆಯಿಂದ ಕೆಮ್ಮಣ್ಣಿನಲ್ಲೇ ಸ್ವಚ್ಛ ಮಾಡಿಬಿಟ್ಟು ಸುಣ್ಣದಲ್ಲಿ ಡಿಸೈನ್ ಮಾಡಿಬಿಟ್ಟು ನಾವು ಒಂದು ಆ ಕೊಟ್ಟಿಗೆಗೆ ವಿಶೇಷತೆ ಕೊಡ್ತಿದ್ವಿ. ಸಗಣಿಗೆ ಯಾಕೆ ಮಹತ್ವ ಅಂದರೆ ಅದರಲ್ಲಿ ಮಹಾಲಕ್ಷ್ಮಿಯ ಒಂದು ವಿಶೇಷತೆ,
ಮಹಾಲಕ್ಷ್ಮಿನ ಆಹ್ವಾನ ಮಾಡೋಂತ ಒಂದು ಸಂಕೇತ. 5 ಸಗಣಿಯಲ್ಲೇ ಹಟ್ಟಿ ಲಕ್ಕವ್ವ ಅಂತ ಮಾಡಿಬಿಡ್ತೀವಿ. ಮಾಡಿಬಿಟ್ಟು ಅದಕ್ಕೆ ನೈಸರ್ಗಿಕವಾಗಿ ಸಿಗೋ ಅಂಥ ಚೆಂಡು ಹೂವು, ತಂಗಡಿಕೆ ಹೂವು, ಉತ್ರಾಣಿ ಕಡ್ಡಿ, ಕಂಚಿ ಕಡ್ಡಿ, ಮತ್ತು ಬ್ರಹ್ಮದಂಡೆಯ ಒಂದಿದು ಅನ್ನೆ ಸೊಪ್ಪು, ನಾವು ತಿನ್ನೋ ಅಂಥ ಆಹಾರ ಅನ್ನೆ ಸೊಪ್ಪಿನಲ್ಲಿ ಬಿಡೋ ಅಂಥ ಹೂವು ವಿಶೇಷತೆ. ಅದು ಚಂದನೂ ಕಾಣ್ತೈತೆ, ಅದರ ಒಂದು ವಿಶೇಷತೆ ಎಲ್ಲವನ್ನು ಒಂದು ಒಕ್ಕೂಡಿಸಿ ಎರಡೂ ಕಡೆ ಕಟ್ಟಿದರೆ ಒಂದು ಏನೋ ಮಹಾಲಕ್ಷ್ಮಿ ಈ ದಿನ ಆಹ್ವಾನ ಮಾಡೋ ಅಂತ ಒಂದು ಸಂಕೇತ. ಮಾವಿನ ಸೊಪ್ಪು ಒಂದು ಕಟ್ತೀವಿ, ಯಾಕೆ ಅಂದರೆ ಮನೆಯಲ್ಲಿ ಬೀಗರು ವಿಶೇಷವಾಗಿ ಬಂದಿರ್ತಾರ, ನಾವು ಬಿಡೋ ಅಂತ ಒಂದು ಇಂಗಾಲಾಮ್ಲವನ್ನು ಆ ಮಾವಿನ ಸೊಪ್ಪು ಸೇರಿಸಿ ಆಮ್ಲಜನಕವನ್ನು ಬಿಟ್ಕೊಡ್ತೀವಿ. ಈ ಒಂದು ಇದಕ್ಕೆ ನಾವು ಮಾವಿನ ಸೊಪ್ಪು ಕಟ್ತೀವಿ. ಮತ್ತೆ ಅಂದ್ರೆ ಇವಾಗ ಸಗಣಿಯ ವಿಶೇಷತೆ ಏನು? ಸಗಣಿ ಅಂದ್ರೆ ಅದರದ್ದು ಒಂದು ಅದೇ ಸಗಣಿ ವಿಶೇಷತೆ ಏನು ಅಂದ್ರೆ ಅದು ಮಹಾಲಕ್ಷ್ಮಿಯ ಒಂದು ಸಂಕೇತ. ಅದು ನಾವು ಅದನ್ನೇ ಕುಂದಿರ್ಸೋದು. ಮಣ್ಣಿನಿಂದ ಮಾಡಿ ಇಡ್ಬೋದಿತ್ತಲ್ಲ ಹಿರಿಯರು, ಮಣ್ಣಿನಾಗೆ ಯಾಕೆ ಮಾಡಲಿಲ್ಲ? ಮತ್ತೆ ಕೊಟ್ಟಿಗೆನ ವಿಶೇಷತೆಯಿಂದ ಪೂಜೆ ಮಾಡ್ಬೇಕು ಯಾಕೆ? ಕೊಟ್ಟಿಗೆ ಹತ್ರನೇ ಇಡಬೇಕು ಇದನ್ನ ಯಾಕೆ? ಬರೇ ನಮ್ಮ ಬಾಗ್ಲಲ್ಲೇ ಇಟ್ಟು ಬಿಡ್ಬೋದಿತ್ತಲ್ಲ ಅನ್ನೋದು. ಹೆಚ್ಚಿನ ಆದ್ಯತೆ ಧನುವಿನ ಕೊಟ್ಟಿಗೆಗೆ ಈ ಪೂಜೆಯ ಒಂದು ಸಿಂಗಾರ ಮಾಡಿಬಿಟ್ಟು 5 ಲಕ್ಕವನ್ನು ಕುಂದಿರಿಸಿ ಆ ಪುಟ್ಟಿಗೆ ಕೆಮ್ಮಣ್ಣ ಹಚ್ಚಿಬಿಟ್ಟು, ಸಗಣಿ ಹಚ್ಚಿಬಿಟ್ಟು, ಸುಣ್ಣ ಹಚ್ಚಿ ಸಿಂಗಾರ ಮಾಡಿ ಆ ದೀಪ ಆರದೇ ಇರಲಿ ಅನ್ನೋ ಒಂದು ಇದಕ್ಕೆ ಮರೆಯಿಂದ ಇಡ್ತಾರೆ. ಅದು ಬೆಳಗಿನ ತನಕನೂ ದೀಪ ಆರಬಾರ್ದು, ಹಂಗೆ ಕಾಪಾಡ್ತಾರೆ. ಹೌದು, ಇವಾಗ ಸೈಂಟಿಫಿಕಲಿ ಹೇಳ್ತಾರೆ ಸಗಣಿ ಇಡೋದ್ರಿಂದ ಯಾವುದೇ ರೋಗಗಳು ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅದ್ರ ಬಗ್ಗೆ ಅದು ನಿಜನಾ? ನಿಜ. ನಾವು ಮೊದಲು ಸಗಣಿ ತೆಗಿತಾ ಇದ್ವಿ, ಗಂಜಲು ಬಾಸ್ತಾ ಇದ್ವಿ, ನಮ್ಗೆ ಯಾವ ರೋಗ ರೋಜನೇನು ಬರ್ತಾ ಇರಲಿಲ್ಲ. ಈಗ ಒಂದು ಪತಂಜಲಿಯವರು ಬಿಡುಗಡೆ ಮಾಡಿದ್ದಾರೆ ಗೋ ಅಮೃತಮ್ ಅಂತ, ಬರೇ 50 ರೂಪಾಯಿ ಅದು ಒಂದು ಬಾಟ್ಲಿ, 2 ml 3 ml ಕುಡಿದ್ಬಿಟ್ರೆ ಕೆಮ್ಮು ಇರಲ್ಲ, ಆಸ್ತಮ ಇರಲ್ಲ, ಏನೂ ಇರಲ್ಲ. ಗೋಮೂತ್ರದಲ್ಲೇ ಒಂದಿದು ಮಾಡಿದ್ದಾರೆ, ಆ ಒಂದಿದು ಸ್ಥಾನ ಸಗಣಿಗೂ ವಿಶೇಷತೆ ಕೊಟ್ಟಿದ್ದಾರೆ. ನಮಗೆ ಯಾವ ಕಾಯಿಲೆನೂ ಬರ್ತಿರಲಿಲ್ಲ ಅವಾಗ, ಈಗ ಮಣ್ಣಾಗ ಆಡಾಕ್ಬಿಟ್ರೆ ಮಕ್ಕಳಿಗೆ ಕಾಯಿಲೆ ಬರುತ್ತೆ, ಹೌದು, ಇನ್ಫೆಕ್ಷನ್ ಆಕತಿ, ಕೆಮ್ಮು ಶೀತ ಆಗ್ತತಿ. ಆ ಒಂದಿದಕ್ಕೆ ಈ ಸಗಣಿಗೆ ವಿಶೇಷತೆ ಮಾನ್ಯತೆ ಹಿರಿಯರು ಕೊಟ್ಟಿದ್ದಾರೆ. ಹಾಗೆ ಈಗ ನಾನು ನಿಮ್ಮ ಹತ್ರ ಮತ್ತೆ ಬರ್ತೀನಿ, ಇವಾಗ ನಿಮ್ಮ ಕಡೆ ಹಟ್ಟಿ ಲಕ್ಕವನ್ನು ಹೇಗೆ ಕೂರಿಸ್ತೀರಾ, ಅದನ್ನು ಹೇಗೆ ಆಚರಿಸ್ತೀರಾ? ಅಂತಂದರೆ ಈಗ ನಮ್ಮ ಯುವತಿಯರು ಉತ್ರಾಣಿ ಕಡ್ಡಿ, ಕಂಚಿ ಕಡ್ಡಿ, ಆಮೇಲೆ ಚೆಂಡು ಹೂವು, ಆನೆಕಡ್ಡಿ ಇವನ್ನೆಲ್ಲ ಕಿತ್ಕೊಂಡ್ಬಂದು ಸಗಣಿ ತಗೊಂಡು ಮನೆ ಮನೆಗೆ ಎರಡು ಸೈಡಿಗೆ ಸಗಣಿಯಲ್ಲಿ ಎಲ್ಲ ಅಂಟಿಸಿ ಎರಡು ಸೈಡ್ ಇಡ್ತಾರೆ. ಆಮೇಲೆ ಅವರೆಲ್ಲ ಇಟ್ಟು ಹೋದ್ಮೇಲೆ ಮನೆಯಲ್ಲಿ ಅಕ್ಕಿ ಹಿಟ್ಟಿಂದ ಎಡೆ ಮಾಡ್ತಾರೆ, ಅದರಲ್ಲಿ ತುಪ್ಪ ಹಾಕಿ ಅಕ್ಕಿ ಹಿಟ್ಟಿಂದ ಎಡೆ ಮಾಡಿ ಅದನ್ನು ಹಿರಿಯರ ಹೆಸರಲ್ಲಿ ಎಡೆ ಹಾಕಿ ಪೂಜೆ ಮಾಡ್ತಾರೆ. ಅಂದರೆ ನಮ್ಮ ಚಿಕ್ಕಪ್ಪ, ದೊಡ್ಡಪ್ಪ, ಅಪ್ಪಾಜಿ, ಅಣ್ಣರು ಅವ್ರು ಎಷ್ಟೇ ದೂರ ಇರಲಿ ಅವರೆಲ್ಲ ಸೇರಿ ಒಂದು ಕಡೆ ಸೇರಿಬಿಟ್ಟು ಮನೆ ಮನೆಗೆ ಫಸ್ಟ್ ಚಿಕ್ಕಪ್ಪ ಮನೆಗಾಯಿತು, ದೊಡ್ಡಪ್ಪ ಮನೆಗಾಯಿತು, ಹೀಗೆ ಮನೆ ಮನೆಗೆ ಹೋಗಿ ಮಾಡ್ಕೊತ ಬರ್ತಾರೆ. ಆಮೇಲೆ ಎಡೆ ಹಾಕ್ತಾರೆ, ಎಷ್ಟೇ ದೂರ ಎಷ್ಟು ದೂರ ಇದ್ದರೂ ಮಕ್ಕಳು ಆ ಬಲಿಪಾಡ್ಯಮ ದಿವಸ ಭಾಗವಹಿಸ್ತಾರೆ. ಯಾಕಂದರೆ ಹಿರಿಯರ ಹಬ್ಬ, ಅವರ ತಂದೆ ತಾಯಿ ಅವರ ಹೆಸರಲ್ಲಿ ಮಾಡುವಂಥ, ಅವರ ಅಜ್ಜ ತಾತ ಮುತ್ತಜ್ಜ ಅವರ ಹೆಸರಲ್ಲಿ ಮಾಡುವಂಥ ಇದು ಹಿರಿಯರ ಹಬ್ಬ. ಎಡೆ ಇಟ್ಟು ಅವ್ರ ಹೆಸರಿಗೆ ಎಡೆ ಇಟ್ಟು ಪೂಜೆ ಮಾಡ್ತಾರೆ. ಎಸ್, ಇವಾಗ ನೀವಿಬ್ಬರನ್ನ ಹಟ್ಟಿ ಲಕ್ಕವ ಬಗ್ಗೆ ಒಂದು ಒಳ್ಳೆ ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಎಷ್ಟೋ ಜನಕ್ಕೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ, ಅದಕ್ಕೆ ನೀವು ಒಂದು ಉತ್ತಮವಾದ ರೀತಿಯಲ್ಲಿ ಮಾಹಿತಿಯನ್ನು ತಿಳ್ಕೊಟ್ರಿ. ಇವಾಗ ನೀವು ಹೇಳಿದ್ರಿ ದೀಪಗಳನ್ನ ಹಿಡ್ಕೊಂಡು ಮನೆ ಮನೆಗೂ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ದೀಪ ಹಿಡಿತೀವಿ, ಹೌದು, ದೀಪ ಹಿಡಿತೀರಿ ಅಂತ. ಆ ಟೈಮಲ್ಲಿ ನೀವು ಹೇಗೆ ಹಾಡ್ತೀರಾ ಅದನ್ನ? ಅದು ಯಾವ ಥರ ಹಾಡಂದ್ರೆ, ಜೈ ಮರಿಯಮ್ಮ ವರ್ಸೆ ದಾಡ್ಕೋಡ್ದಾಳಿ ಬಾಪು ತೋನ ಮೇರಾ, ವರ್ಸೆ ದಾಡ್ಕೋಡ್ದಾಳಿ ಮರಿಯಮ್ಮ ತೋನ ಮೇರಾ, ವರ್ಸೆ ದಾಡ್ಕೋಡ್ದಾಳಿ ಜಗದಂಬ ತೋನ ಮೇರಾ, ವರ್ಸೆ ದಾಡ್ಕೋಡ್ದಾಳಿ ಸತ್ತಿ ತೋನ ಮೇರಾ, ವರ್ಸೆ ದಾಡ್ಕೋಡ್ದಾಳಿ ಸೇವಾಭಾಯ ತೋನ ಮೇರಾ, ವರ್ಸೆ ದಾಡ್ಕೋಡ್ದಾಳಿ ಬಾಪು ತೋನ ಮೇರಾ, ವರ್ಸೆ ದಾಡ್ಕೋಡ್ದಾಳಿ ಆಡಿ ತೋನ ಮೇರಾ,
ವರ್ಸೆದಾಡ್ಕೊಡ್ದು ಅಳಿ ದೊಡ್ಡಪ್ಪ ತೋನ ಮೇರಾ, ವರ್ಸೆದಾಡ್ಕೊಡ್ದು ಅಳಿ ಮುಟಾಡಿತೋನ ಮೇರಾ, ವರ್ಸೆದಾಡ್ಕೊಡ್ದು ಅಳಿ ಬಿಯಾತೋನ ಮೇರಾ, ವರ್ಸೆದಾಡ್ಕೊಡ್ದು ಅಳಿ ಬಾಪು ತೋನ ಮೇರಾ, ವರ್ಸೆದಾಡ್ಕೊಡ್ದು ಅಳಿ ಘಣ ಘಣೋ ದೇಶದವಳಿ ಅಂತ ಈ ಥರ ಹಾಡ್ತೀವಿ. ಅರ್ಥ ಏನಿದೆ ಅಂದರೆ, ಈಗ ಒಬ್ಬೊಬ್ರು ಮನೆಯದು ಒಂದೊಂದು ದೇವ್ರ ಪೂಜಿಸ್ತಾ ಬಂದಿರ್ತಾರೆ. ಒಬ್ರು ಮರಿಯಮ್ಮಯ್ಯಾಡಿ ಅಂದ್ರೆ ಇನ್ನೊಬ್ರು ಸೇವಾಭಯ. ಮೊದ್ಲು ಅವ್ರ ಮನೆಗೆ ಹೋಗಿ ನಿಮ್ಮ ದೇವ್ರ ಹೆಸರೇನು ಹೇಳಿ ಅಂತ ತಿಳ್ಕೊಂತೀವಿ. ಅವಾಗ ಅವರು ಮರಿಯಮ್ಮಯ್ಯಾಡಿ, ಅವಾಗ ನಾವು ಹೇಳ್ತೀವಿ ವರ್ಸೆದಾಡ್ಕೊಡ್ದು ಅಳಿ ಮರಿಯಮ್ಮಯ್ಯಾಡಿ ತೋನ ಮೇರಾ. ಆಮೇಲೆ ಅಲ್ಲಿ ಇರುವಂತ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೇಲಿ ಯಾರ್ಯಾರು ಇರ್ತಾರೋ ಅವರೆಲ್ಲ ಹೆಸರು ಹೇಳೋದು. ಹೀಗೆ ಮನೆ ಮನೆಗೆ ಹೋಗಿ ಅವರವರ ದೇವರ ಪದ್ಧತಿ, ದೇವ್ರ ಹೆಸರುಗಳ ಸಂಪ್ರದಾಯ, ಅವ್ರ ಮನೆ ದೇವರು ಅಂತ ಏನು ಹೇಳ್ತೀವೋ ಅವ್ರ ಹೆಸರು ಹೇಳೋದು. ಆಮೇಲೆ ಆ ಮನೇಲಿ ಎಷ್ಟು ಜನ ಇರ್ತಾರೆ, ಮೆಂಬರ್ಸ್ ಇರ್ತಾರೆ, ಅವ್ರ ಹೆಸರೆಲ್ಲ ಹೇಳೋದು. ಆಮೇಲೆ ಅವ್ರು ಇಷ್ಟು ಕಾಣಿಕೆ ಅಂತ ಕೊಡ್ತಾರೆ. ಅದು ದೀಪಾವಳಿ ದಿವಸ ಅಷ್ಟೇ ಅದು ಕಾಣಿಕೆ ಕೊಡುವಂಥದ್ದು. ನಮ್ಮ ಸಂಪ್ರದಾಯದಲ್ಲಿ 100, 150 ಇಷ್ಟು ಜನ ನೀವು, ಈಗ ಒಂದು 50 ಜನ ಯುವತಿಯರಿದ್ದಾರೆ ಅಂತ ಅಂದರೆ ಒಂದು 150 ರೂಪಾಯಿ ಕೊಟ್ಟಿದ್ದಾರೆ ಅಂದರೆ ಅದನ್ನೆಲ್ಲ ಅವರು ಶೇರ್ ಮಾಡ್ಕೊತಾರೆ. ರಾತ್ರಿಯೆಲ್ಲ ದೀಪ ಹಿಡಿದ್ಬಿಟ್ಟು ಬೆಳಗ್ಗೆ ಒಂದು ಕಡೆ ಕೂತ್ಕೊಂಡು ಎಷ್ಟಾಯಿತು, ಒಬ್ಬೊಬ್ರಿಗೆ ಎಷ್ಟು ಬೀಳುತ್ತೆ ದುಡ್ಡು, 40, 50, 100 ಈ ಥರ ಎಷ್ಟು ಬರುತ್ತೋ ಅಷ್ಟು ಲೆಕ್ಕ ಮಾಡಿಕೊಂಡು ಎಲ್ಲ ಹಂಚ್ಕೊತಾರೆ. ಆಮೇಲೆ ಮನೆಗೆ ಬಂದು ಸ್ನಾನ ಮಾಡಿ ಅಮ್ಮ ಎಲ್ಲ ತಿಂಡಿ ಮಾಡಿರ್ತಾರೆ. ರಾತ್ರಿ ಎಲ್ಲ ನಿದ್ದೆಗಟ್ಟಿರ್ತಾರೆ, ಫುಲ್ಲು ಸುಸ್ತಾಗಿರ್ತಾರೆ ಅವರು. ಹಬ್ಬ ಅಂತಂದ್ರೆ ಹೌದು, ಏನು ಕೆಲಸ ಮಾಡಿರಲ್ಲ, ಸ್ನಾನ ಮಾಡಿಕೊಂಡು ಒಂದು ಪುಟ್ಟಿ ಇರುತ್ತೆ ನಮ್ದ್ರಲ್ಲಿ, ಗಣ್ಣ ಪುಲ್ಯ ಅಂತ ಹೇಳ್ತೀವಿ, ಆ ಪುಟ್ಟಿ ಮೇಲೆ ಗಣ್ಣ ಪುಲ್ಯ ಹಾಕ್ಕೊಂಡು ಹೊಲಗಳಿಗೆ ಹೂ ಕಿತ್ಕೊಂಬರಕ್ಕೆ ಹೋಗ್ತಾರೆ. ಅಲ್ಲಿ ಈಗ ಮುಂದಿನ ವರ್ಷ ಏನಾದರೂ ಮದುವೆ ಆಗೋ ಹೋಗೋ ಹುಡುಗಿಯರಿದ್ರೆ, ಯುವತಿಯರಿದ್ರೆ ಅವ್ರನ್ನ ಇಟ್ಕೊಂಡು ಅಳುವಂಥ ಸಂಪ್ರದಾಯ ನಮ್ದ್ರಲ್ಲಿ ಇದೆ. ಈಗ ನೀನು ಮುಂದಿನ ವರ್ಷ ಹೋಗ್ತೀಯಾ, ನಮ್ಮ ಜೊತೆ ಇರಲ್ಲ ನೀನು ಅಂಥೇಳಿ ಅವ್ರನ್ನ ಇಟ್ಕೊಂಡು ನಮ್ಮ ಭಾಷೆಯಲ್ಲಿ ಅದನ್ನ ಹಾಡೋದು ಪದ್ಧತಿ ಅದು ಈ ಥರ ಇರುತ್ತೆ. ಆಮೇಲೆ ಯುವತಿಯರೆಲ್ಲ ಫೋಟೋ ತೆಗೆಸ್ಕೊತಾರೆ ಅಲ್ಲಿ, ಖುಷಿ ಮಾಡ್ತಾರೆ, ಹಾಡ್ತಾರೆ, ಅಲ್ಲೇ ಡ್ಯಾನ್ಸ್ ಮಾಡ್ತಾರೆ, ನಮ್ಮ ಉಡುಗೆ ತೊಡುಗೆಗಳನ್ನು ತೊಟ್ಟು. ಆಮೇಲೆ ಮತ್ತೆ ಮನೆಗೆ ಬಂದು ನಮ್ಮ ಸಂಪ್ರದಾಯಲ್ಲಿ ಏನಂತಂದರೆ ಅದು ಸಗಣಿಯಿಂದ ಮಾಡ್ತಾರೆ ಅಂತ ಅನ್ನಲ್ಲ, ಅದನ್ನು ಒಂದು ಡ್ರೆಸ್ ಹಾಕ್ಕೊಂಡು ಮೇಲ್ಗಡೆ ಒಂದು ಬೆಡ್ಶೀಟ್ ಹೊಚ್ಕೊತಾರೆ, ಅವ್ರ ಮುಖ ಯಾರಿಗೂ ಕಾಣಲ್ಲ, ಅದು ಹೊಚ್ಕೊಂಡು ಅದು ಇದರಲ್ಲೇ ಹೇಳಬೇಕು ಹಾಡುವುದು. ಈಗ ವರ್ಸೆದ ಹಾಡ್ಕೊ ಬೆಡ್ಶೀಟ್ ಒಳಗಡೆನೆ ಹೇಳಬೇಕು ಅಂದರೆ ಮುಂದಿನ ವರ್ಷ ಯಾರು ಮದುವೆಯಾಗಿ ಹೋಗ್ತಾರೋ ಅವ್ರನ್ನ ಅದನ್ನು ಹೊಚ್ಕೊತಾರೆ. ಯಾಕಂದರೆ ನೀನು ಮುಂದಿನ ವರ್ಷ ಇರಲ್ಲ, ಈ ಸಾರಿ ನೀನೇ ಮಾಡಬೇಕು ಅಂತ ಯುವತಿಯರೆಲ್ಲ ಸೇರಿ ಅವ್ರನ್ನೇ ಮುಂದೆ ತಂದು ಈ ತರ ಮಾಡ್ಬೇಕು ನೀವು ಅಂತ ಹೇಳಿ ಹೇಳ್ತಾರೆ. ಈ ಒಂದು ಪದ್ಧತಿಗಳನ್ನೆಲ್ಲ ಕೇಳಿದ್ರೆ ತುಂಬಾನೇ ಖುಷಿ ಆಗುತ್ತೆ. ನಾ ಮಿಸ್ ಮಾಡ್ಕೊಂತ ಇದೀನಿ ಅಂತ ಅನಿಸ್ತಾ ಇದೆ. ಹೌದು ಖಂಡಿತ. ಈಗ ಎಷ್ಟೋ ಜನ ಈ ಒಂದು ಪದ್ಧತಿಗಳನ್ನ ಮಾಡಲ್ಲ ಎಲ್ಲೋ, ಕೆಲವೊಂದು ಕಡೆ ಈ ಒಂದು ಇಷ್ಟು ಸಾಂಪ್ರದಾಯಿಕವಾಗಿ ನಡ್ಸ್ಕೊಂಡು ಬರ್ತಾರೆ. ಇನ್ನು ಎಷ್ಟೋ ಕಡೆ ಏನು ಅಂತಂದ್ರೆ ಎಲ್ಲ ಒಂದು ಆರ್ಟಿಫಿಷಿಯಲಿಟಿಯಲ್ಲಿ ಮುಗಿಸ್ಬಿಡ್ತಾರೆ ಹಬ್ಬನ. ಆದ್ರೆ ಈ ರೀತಿಯಾಗಿ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಸಿಗುವಂತ ಖುಷಿ ಏನಿದೆ ಅಲ್ಲ, ಅದು ಇವಾಗಿಂದ್ರಲ್ಲಿ ಅಷ್ಟು ಇಲ್ಲ ಅಂತ ನಾನು ಹೇಳ್ಬೋದು. ಅಂದ್ರೆ ನಮ್ಮ ಕಾಲದಲ್ಲಿ ಅಂದರೆ ಒಂದು 30 ವರ್ಷ ಹಿಂದೆ ನೋಡಿದರೆ ಅವಾಗ ಸಂಭ್ರಮಿಸ್ತಿದ್ದ ಯುವತಿಯರು ಈಗಿನ ಜನ್ರೇಷನಲ್ಲಿ ಅಷ್ಟು ಖುಷಿ ಪಡ್ತಾ ಇಲ್ಲ. ಖಂಡಿತ. ಯಾಕಂದರೆ ದೀಪ ಹಿಡಿದ್ರೆ ಅಯ್ಯೋ ಆ ದೀಪ ಹಿಡಿದ್ರೆ ನಮಗೇನು ಸಿಗುತ್ತೆ, ಅದರಿಂದ ನಮಗೇನು ಲಾಭ, ಸಾಕಪ್ಪ ನಿದ್ದೆ ಮಾಡಿದರೆ ಸಾಕು ನಾನು ಹೋಗಲ್ಲ ಅಂತ ಆ ಥರ ಯುವತಿಯರು ಇದ್ದಾರೆ ಈ ಕಾಲದಲ್ಲಿ. ಅವರಿಗೆಲ್ಲ ಏನು ಹೇಳ್ತೀನಿ ಅಂದರೆ ಈ ಲೈಫ್ ಮತ್ತೆ ಸಿಗಲ್ಲ, ಮತ್ತೆ ಮದುವೆ ಆದಮೇಲೆ ದೀಪ ಹಿಡಿಯೋಕ್ಕಾಗಲ್ಲ, ಅದು ಮಿಸ್ ಮಾಡ್ಕೊತೀರಾ. ದಯವಿಟ್ಟು ಯುವತಿಯರು ದಯವಿಟ್ಟು ದೀಪ ಹಿಡೀರಿ, ಈ ಖುಷಿನ ಇಲ್ಲಿಗೆ ಸ್ಟಾಪ್ ಮಾಡಬೇಡಿ. ನೀವು ಮದುವೆ ಆದಮೇಲೆ ದೀಪ ಹಿಡಿಯೋಕ್ಕಾಗಲ್ಲ, ತುಂಬ ಮಿಸ್ ಮಾಡ್ಕೊತೀರ, ಈಗ ಗೊತ್ತಾಗಲ್ಲ ನಿಮಗೆ ಮುಂದೆ ಗೊತ್ತಾಗುತ್ತೆ, ಹಾಗಾಗಿ ದೀಪ ಹಿಡೀರಿ, ನಮ್ಮ ಸಂಪ್ರದಾಯವನ್ನು ಬೆಳೆಸ್ತಾ ಹೋಗಿ ಅಂತ ಕೇಳ್ಕೊತೀನಿ ಅವರಲ್ಲಿ. ತುಂಬಾನೇ ಒಳ್ಳೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಾ ನೀವಿಬ್ರು ಕೂಡ. ನಿಮ್ಮಿಬ್ರಿಗೆ ನಿಮ್ಮಿಬ್ಬರನ್ನ ಇವತ್ತು ನಾವಿಲ್ಲಿ ಕರೆಸಿ ನಿಮ್ಗೆ ಇಷ್ಟೊಂದು ಮಾಹಿತಿಗಳನ್ನ ನಮ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಿಮ್ಮಿಬ್ರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ತೀನಿ. ಈಗ ನೀವು ಇಷ್ಟೊತ್ತು ನಮಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಸಾಕ್ಷಿ ಟಿವಿ ವೀಕ್ಷಕರಿಗೆ ನೀವೇನ್ ಮಾಹಿತಿನ ಕೊಡ್ತೀರಾ ದೊಡ್ಡಮ್ಮ ಅವರು? ಬೆಳಕಿನ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮಕ್ಕಳು ಪಟಾಕಿ ಹೊಡೆಯುವಾಗ ತಂದೆ ತಾಯಿಗಳು ಜೊತೆಯಲ್ಲೇ ಇದ್ದು ಅವರಿಗೆ ಯಾವುದು ಅಪಾಯ ಆಗದಂತೆ ರಕ್ಷಿಸಬೇಕು ಅಂತ ನನ್ನ ವಂದನೆ. ಹಾಗೆ ನೀವೇನು ಹೇಳ್ತೀರಾ ಒಂದೆರಡು ಮಾತು ನಮ್ಮ ಸಾಕ್ಷಿ ಟಿವಿ ವೀಕ್ಷಕರಿಗೆ?
ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ಹಾಗೆ ದೀಪಾವಳಿ ಹಬ್ಬವನ್ನು ಖುಷಿಯಿಂದ ಮಾಡಿ, ಹಾಗೆ ಮಕ್ಕಳು ಸುರಕ್ಷತೆಯನ್ನು ಕಾಪಾಡಿ, ತಂದೆ ತಾಯಿ ಜೊತೆಗಿದ್ದು ಪಟಾಕಿ ಹೊಡೆಸಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ನೋಡ್ತಾ ಇದ್ರೆ ತುಂಬ ಅನಾಹುತಗಳು ತುಂಬ ನಡೀತಾ ಇದೆ. ಹಾಗಾಗಿ ಕೆಲವೊಂದು ಸಾರಿ ಭಯ ಆಗುತ್ತೆ, ದೀಪಾವಳಿ ಹಬ್ಬ ಯಾಕೆ ಬರುತ್ತಪ್ಪ ಅಂತ ಅನಿಸುತ್ತೆ. ಆದರೆ ಇನ್ನೊಂದು ಕಡೆ ಏನಂದರೆ ಖುಷಿ ತರುವಂಥ ದೀಪಾವಳಿ. ಹಾಗಾಗಿ ತಂದೆ ತಾಯಿ ಜೊತೆಗಿದ್ದು ಪಟಾಕಿ ಹೊಡೀರಿ, ಆಮೇಲೆ ಖುಷಿಯಿಂದ ಇರಿ, ಹಬ್ಬವನ್ನು ಆಚರಿಸ್ರಿ ಅಂತ ತಿಳ್ಕೊಂಡು. ಖಂಡಿತ ಒಳ್ಳೆ ಮಾತುಗಳನ್ನ ಹೇಳಿದ್ದೀರಾ, ನಿಮ್ಮಿಬ್ಬರಿಗೂ ಧನ್ಯವಾದಗಳು. ವೀಕ್ಷಕರೇ, ತಾನೇ ಊರಿದರೂ ಊರಿಗೆ ಬೆಳಕಾಗುವಂತೆ ಮನುಷ್ಯ ಕೂಡ ಆ ಪರಜ್ಯೋತಿಯನ್ನು ನೋಡಿ ತನ್ನ ಸ್ವಾರ್ಥವನ್ನು ಮರೆತು ಅವನು ಕೂಡ ಅದೇ ದೀಪದಂತೆ ಉರಿದು ಬೇರೆಯವ್ರಿಗೆ ನೆರವಾಗಲಿ ಅನ್ನೋದು ಈ ದೀಪಾವಳಿಯ ಒಂದು ಸಂಕೇತ ಆಗಿದೆ. ಸೊ ಇಷ್ಟೊತ್ತು ನೀವು ದೀಪಾವಳಿ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಗಳನ್ನ ಸಂಗ್ರಹಿಸಿದ್ದೀರಾ. ಹಾಗೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಏನು ಅಂತಂದರೆ, ನಮ್ಮ ಸಾಕ್ಷಿ ಟಿವಿಯ ಪರವಾಗಿ ಅಂತಲೇ ಹೇಳ್ಬೋದು, ದೀಪಾವಳಿ ಹಬ್ಬನ ತುಂಬಾ ಎಚ್ಚರಿಕೆಯಿಂದನೇ ಸೆಲೆಬ್ರೇಟ್ ಮಾಡಿ. ಮಕ್ಕಳ ಕೈಯಲ್ಲಿ ಒಂದೊಂದು ಪಟಾಕಿನ ಕೊಡಬೇಕಾದ್ರೂ ಕೂಡ ತುಂಬಾ ಯೋಚನೆ ಮಾಡಿ, ಆದಷ್ಟು ವಾಯು ಮಾಲಿನ್ಯನ ಕಮ್ಮಿ ಮಾಡಿ ಅಂತ ಕೇಳ್ಕೊತೀವಿ. ಸೊ ಇದಿಷ್ಟು ಇಂದಿನ ಒಂದು ವಿಶೇಷ ಕಾರ್ಯಕ್ರಮವಾಗಿತ್ತು. ಮತ್ತೊಮ್ಮೆ ಸಮಸ್ತ ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ. ಸಾಕ್ಷಿ ಟಿವಿಯ ಎಲ್ಲಾ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ಸಾಕ್ಷಿ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಸಾಕ್ಷಿ ಟಿವಿ ಕನ್ನಡ, ಬದಲಾವಣೆಯತ್ತ ನಮ್ಮ ಚಿತ್ತ.